ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಒಂದು ಸೀರೆಗಿಂತ ಇನ್ನೊಂದು ಸೀರೆ ವಿಭಿನ್ನವಾಗಿರುತ್ತೆ. ಅವುಗಳ ಡಿಸೈನು, ಬಟ್ಟೆ ಕೂಡ ಬೇರೆ ಬೇರೆ ಆಗಿರುತ್ತೆ. ಫ್ಯಾನ್ಸಿ ಸೀರೆಗಳು, ರೇಷ್ಮೆ ಸೀರೆಗಳು ಹಾಗೂ ಜರಿಯ ಸೀರೆಗಳನ್ನು ನಾವು ಫಂಕ್ಷನ್ ಇರುವಾಗ ಅಥವಾ ಮನೆಯಲ್ಲೇನಾದರೂ ಪೂಜೆ ಸಮಾರಂಭ ಇರುವಾಗಷ್ಟೇ ಉಡ್ತೀವಿ. ಇಂತಹ ಸೀರೆಗಳನ್ನು ನಾವು ಪದೇ ಪದೇ ತೊಳಿಬಾರ್ದು. ನೀವು ಸೀರೆಗಳನ್ನು ಯೂಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಇದನ್ನು ಬಿಸಿಲಿನಲ್ಲಿ ಅಥವಾ ನೆರಳಿನಲ್ಲಿ ಒಣಗಿಸ್ಕೊಂಡು ಹಾಗೆಯೇ ಎತ್ತಿಡಬೇಕು. ಇಲ್ಲಾಂತಂದರೆ ನೀವು ಪದೇ ಪದೇ ಇಂತಹ ಸೀರೆಗಳನ್ನು ವಾಶ್ ಮಾಡೋದ್ರಿಂದ ಅವುಗಳ ಕಲರು ಹಾಗೂ ಡಿಸೈನು, ಬಟ್ಟೆನೂ ಕೂಡ ಹಾಳಾಗತ್ತೆ. ನಾವು ಯೂಸ್ ಮಾಡುವಂತಹ ಸೀರೆಗಳನ್ನು ಡ್ರೈ ಕ್ಲೀನಿಂಗಿಗೆ ಕೊಡ್ತೇವೆ ಅಥವಾ ಮನೆಯಲ್ಲೇ ವಾಶ್ ಮಾಡ್ಕೊಳ್ತೀವಿ ಅಲ್ವಾ. ಸ್ನೇಹಿತರೆ, ನಾನು ಕಳೆದ ವಿಡಿಯೋಗಳಲ್ಲೆಲ್ಲ ಫ್ಯಾನ್ಸಿ ಸೀರೆಗಳನ್ನು, ರೇಷ್ಮೆ ಸೀರೆಗಳನ್ನು ಯಾವ ರೀತಿ ನೀವು ಡ್ರೈ ಕ್ಲೀನಿಂಗ್ ಮಾಡ್ಬೋದು, ವಾಶ್ ಮಾಡ್ಬೋದು ಎಂಬುದನ್ನು ಹೇಳಿದ್ದೆ. ಸೊ ಇಂದಿನ ವಿಡಿಯೋದಲ್ಲಿಯೂ ಕೂಡ ನಾವು ನ್ಯಾಚುರಲ್ ಆಗಿರುವಂಥ ವಸ್ತುವನ್ನು ಬಳಸಿಬಿಟ್ಟು ಜರಿಯ ಸೀರೆಗಳನ್ನು, ಫ್ಯಾನ್ಸಿ ಸೀರೆಗಳನ್ನು, ರೇಷ್ಮೆಯ ಸೀರೆಗಳನ್ನು ಯಾವ ರೀತಿ ಮನೆಯಲ್ಲೇ ವಾಶ್ ಮಾಡ್ಬೋದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಇವಾಗ ವಿಡಿಯೋವನ್ನು ನೋಡ್ಕೊಂಡು ಬರೋಣವಾ. ಒಂದು ಪಾತ್ರೆಯಲ್ಲಿ ಒಂದು ತಂಬಿಗೆಯಷ್ಟು ಅಥವಾ ಒಂದು ಜಗ್ನಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಳಿ. ನೀರನ್ನು ತೆಗೆದುಕೊಳ್ಳುವಾಗ ಸಾಫ್ಟ್ ನೀರನ್ನು ತೆಗೆದುಕೊಳ್ಳಿ, ಹಾರ್ಡ್ ವಾಟರನ್ನು ತೆಗೆದುಕೊಳ್ಬೇಡಿ. ನೀರಿಗೆ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಅಥವಾ ಒಲೆಯನ್ನು ಆರಿಸ್ಕೊಳ್ಳಿ. ಇದರಲ್ಲಿ ನಾವು ಅಂಟುವಾಳಕಾಯಿಯ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನೀವು ಅಂಟುವಾಳಕಾಯಿ ಇದ್ದರೆ ಅದನ್ನು ಜಜ್ಜಿಬಿಟ್ಟು ನೀವು ಈ ನೀರಿನಲ್ಲಿ ಹಾಕ್ಕೊಳ್ಳಿ. ಅಂಟುವಾಳಕಾಯಿ ಅಥವಾ ನೊರೆಕಾಯಿಯನ್ನು ಒಂದು ಕಪ್ನಷ್ಟು ತೆಗೆದುಕೊಂಡ್ರೆ ಸಾಕಾಗತ್ತೆ. ಸೊ ಇಲ್ಲಿ ನಾನು ಒಂದು ಚಿಕ್ಕ ಕಪ್ನಲ್ಲಿ ಒಂದು ಕಪ್ನಷ್ಟು ನೊರೆಕಾಯಿ ಅಥವಾ ಅಂಟುವಾಳಕಾಯಿಯ ಪುಡಿಯನ್ನು ಈ ನೀರಿನೊಂದಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ನೀರಿನೊಂದಿಗೆ ಈ ಪುಡಿಯನ್ನು ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅಂಟುವಾಳಕಾಯಿಯನ್ನು ಹಾಕಿದ ನಂತರ ಮತ್ತೆ ನೀರನ್ನು ಕುದಿಸ್ಬೇಡಿ. ಈ ನೀರನ್ನು ಆರಲಿಕ್ಕೆ ಬಿಡಿ ಹಾಗೂ ನೀವು ಹಾಕಿರುವಂತಹ ಅಂಟುವಾಳಕಾಯಿ ಅಥವಾ ಪುಡಿ ಚೆನ್ನಾಗಿ ಈ ನೀರಿನಲ್ಲಿ ಸೋಕ್ ಆಗಬೇಕು, ಚೆನ್ನಾಗಿ ನೀರಿನಲ್ಲಿ ನೆನಿಬೇಕು. ಎರಡು ಗಂಟೆನಾದರೂ ನೀವು ಈ ನೀರನ್ನು ಹಾಗೇ ಎತ್ತಿಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎರಡು ಗಂಟೆ ಆದ ನಂತರ ಅರ್ಧ ಬಕೆಟ್ನಷ್ಟು ನೀರನ್ನು ತೆಗೆದುಕೊಳ್ಳಿ. ಈ ನೀರಿನಲ್ಲಿ ಈಗಾಗಲೇ ನೆನೆಸಿರುವಂತಹ ಈ ಅಂಟುವಾಳಕಾಯಿಯ ನೀರನ್ನು ಈ ನೀರಿನೊಂದಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎರಡು ಕೂಡ ಮಿಕ್ಸ್ ಆಗಬೇಕು. ಸೊ ಪಾತ್ರೆಯಿಂದ ಅಥವಾ ಜಗ್ನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ತಾ ಇದ್ದಂಗೆ ಇದರಲ್ಲಿ ಚೆನ್ನಾಗಿ ನೊರೆ ಕೂಡ ಬರುತ್ತೆ. ನಾವು ಸೋಪ್ ಪುಡಿಯನ್ನು ಹಾಕುವಂತಹ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಇದರಲ್ಲಿ ನೊರೆ ಕೂಡ ಬರ್ತಾ ಇದೆ ನೋಡಿ. ನಿಮ್ಮ ರೇಷ್ಮೆ ಸೀರೆಗಳಲ್ಲಿ, ಫ್ಯಾನ್ಸಿ ಸೀರೆಗಳಲ್ಲಿ ಏನಾದರೂ ಕೊಳೆ ಆಗಿದ್ದರೆ, ಕಲೆ ಆಗಿದ್ದರೆ ಆ ಜಾಗವನ್ನು ಗುರುತು ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಹ್ಯಾಂಡ್ ಕರ್ಚಿಪ್ ಇರುತ್ತಲ್ವ, ಅದರಿಂದ ಆ ಜಾಗವನ್ನು ಸ್ವಲ್ಪ ಕಟ್ಟಿ ಇಡಿ. ನಿಮಗೆ ಗೊತ್ತಾಗತ್ತೆ ತಿಕ್ಕುವಾಗ ಯಾವ ಜಾಗದಲ್ಲಿ ನಿಮಗೆ ತಿಕ್ಕಬೇಕು ಅಂದ್ಬಿಟ್ಟು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಮ ಫ್ಯಾನ್ಸಿ ಸೀರೆಗಳನ್ನು ಅಥವಾ ರೇಷ್ಮೆ ಸೀರೆಗಳನ್ನು ಈ ನೀರಿನಲ್ಲಿ ಹಾಕಿಬಿಟ್ಟು ಅದ್ದಿ ಇಡಿ. ಒಂದು 5 ನಿಮಿಷದವರೆಗೆ ನೀವು ನೆನೆಸಿದರೆ ಸಾಕು. 5 ನಿಮಿಷ ಆದ ನಂತರ ನಿಮ್ಮ ಸೀರೆಗಳಲ್ಲಿ ಎಲ್ಲಿ ಕಲೆಯಾಗಿದೆಯೋ ಅಥವಾ ಎಲ್ಲಿ ರಾಡಿಯಾಗಿದೆಯೋ ಅಲ್ಲಿ ಸ್ವಲ್ಪ ಶಾಂಪು ಹಚ್ಚಿಬಿಟ್ಟು ನೀವು ತಿಕ್ಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಅಥವಾ ಮೈಗೆ ಹಚ್ಚುವಂತಹ ಸೋಪನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಅಥವಾ ಈ ನೀರಿನಿಂದಲೂ ಕೂಡ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಮೈಯನ್ನು ತಿಕ್ಕುವಂತಹ ಬ್ರಷ್ನಿಂದ ಅಥವಾ ಮೈಲ್ಡ್ ಆಗಿರುವಂತಹ ಬ್ರಷ್ನಿಂದ ಅಥವಾ ಕೈಗಳಿಂದಲೇ ನೀವು ಕೊಳೆಯನ್ನು ಕ್ಲೀನ್ ಮಾಡ್ಕೊಳ್ಬೋದು. ದುಬಾರಿಯಾದ ಫ್ಯಾನ್ಸಿ ಸೀರೆಗಳನ್ನು ಅಥವಾ ರೇಷ್ಮೆ ಸೀರೆಗಳನ್ನು ನಾವು ಉಡುವಾಗಲೇ ಕೇರ್ ತೆಗೆದುಕೊಳ್ತೇವೆ, ಅದಕ್ಕೇನಾದರೂ ತಾಗದ ಹಾಗೆ ನಾವು ನೋಡ್ಕೊಳ್ತೀವಿ ಅಲ್ವಾ. ಆದರೂ ಕೂಡ ಬೆವರಿನ ಕಲೆ ಅಥವಾ ಇನ್ಯಾವುದೇ ರಾಡಿ ತಾಗಿರುತ್ತೆ ಅಥವಾ ಕೆಲವೊಂದು ಸಾರಿ ನಾವು 4-5 ಸಾರಿ ಉಟ್ಟಿದ ನಂತರ ಸೀರೆಯನ್ನು ಹಾಗೆಯೇ ಎತ್ತಿಡ್ತೀವಿ, ಅಂತಹ ಸೀರೆಗಳನ್ನು ಕೂಡ ನೀವು ಇದೇ ರೀತಿ ಒಂದು ಸರಿ ವಾಶ್ ಮಾಡಿಬಿಟ್ಟು ಒಣಗಿಸಿ ಎತ್ತಿಡ್ಬೋದು. ಸೀರೆ ಎಲ್ಲೂ ರಾಡಿ ಆಗದೆ ಇದ್ದರೂ ಕೂಡ ಫಾಲ್ ಹತ್ರ ಅಂತೂ ಖಂಡಿತವಾಗ್ಲೂ ರಾಡಿಯಾಗಿರುತ್ತೆ, ಕೊಳೆತಾಗಿರುತ್ತೆ. ಸೊ ಅಲ್ಲಿ ನೀವು ಕೈಗಳಿಂದಲೇ ತಿಕ್ಕಬಹುದು ಅಥವಾ ನಿಮ್ಮ ಮೈಲ್ಡ್ ಬ್ರಷ್ನಿಂದ ಸೋಪ್ ಹಚ್ಚಿಬಿಟ್ಟು ಅಥವಾ ಶಾಂಪು ಹಚ್ಚಿಬಿಟ್ಟು ಅಥವಾ ಕೈಗಳಿಂದಲೇ ನೀವು ಕ್ಲೀನ್ ಮಾಡ್ಕೊಳ್ಬೋದು.
ಇವಾಗಂತೂ ರೇಷ್ಮೆ ಸೀರೆಗಳಿಗೂ ಕೂಡ ಟಿಕ್ಲಿಯನ್ನು ಹಚ್ಚಿರ್ತಾರೆ. ಕೈಗಳಿಂದ ಇದನ್ನು ಕ್ಲೀನ್ ಮಾಡಿದಾಗ ಈ ಟಿಕ್ಲಿಗಳು ಕೂಡ ಬಿದ್ದು ಹೋಗೋದಿಲ್ಲ, ಅಥವಾ ಜರಿನೂ ಕೂಡ ಹಾಳಾಗೋದಿಲ್ಲ. ನೊರೆಕಾಯಿಯಿಂದ ಅಂಟ್ವಾಳಕಾಯಿಯಿಂದ ಜರಿಗೆ ಒಳ್ಳೆಯ ಹೊಳಪು ಬರುತ್ತೆ, ಹಾಗೂ ಸೀರೆಯು ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ವಚ್ಛವಾಗುತ್ತೆ. ಸೊ ಕೈಗಳಿಂದಲೇ ಸೀರೆಯನ್ನು ಉಜ್ಜಿದ ನಂತರ ನೀವು 2-3 ಸಾರಿ ಹೊಸ ನೀರಿನಿಂದ ಈ ಸೀರೆಯನ್ನು ಕಲಕಿಸ್ಕೊಳ್ಳಿ. ಸೀರೆಯನ್ನು ಮೊದಲನೇ ಸಾರಿ ವಾಶ್ ಮಾಡುವಾಗ ಸ್ವಲ್ಪ ಕಲರ್ ಹೋಗುತ್ತೆ. ಸೊ 2-3 ಸಾರಿ ನೀವು ಸ್ವಚ್ಛವಾದಂತಹ ನೀರಿನಿಂದ ಕಲಕಿಸ್ಕೊಳ್ಳಿ. ಬೇಕಿದ್ದರೆ ಲಾಸ್ಟ್ ನೀರಲ್ಲಿ, ಕೊನೆಯ ನೀರಲ್ಲಿ ಸ್ವಲ್ಪ ಎಸೆನ್ಷಿಯಲ್ ಆಯಿಲು ಅಥವಾ ಸುವಾಸನೆಗೆ ಸೆಂಟನ್ನು ಅಥವಾ ಕಂಫರ್ಟನ್ನು ಕೂಡ ನೀವು ಯೂಸ್ ಮಾಡಬಹುದು. ಸೀರೆಯನ್ನು ಕಲಕಿಸಿದ ನಂತರ ಒಮ್ಮೆಲೆ ಇದನ್ನು ಒಣಗಲಿಕ್ಕೆ ಹಾಕಬೇಡಿ, ಅದರ ಬದಲು ನೀವು ಇದನ್ನು ಬಳ್ಳಿ ಮೇಲೆ ಹಾಗೇ ಹಾಕಿಡಿ. ಇದರ ಪೂರ್ತಿ ನೀರು ಇಳಿದೋಗಬೇಕು, ಅಥವಾ ಗ್ರಿಲ್ಸ್ ಮೇಲೆ ನೀವು ಹಾಕಿಡಬಹುದು. ಸೊ ಎಲ್ಲ ನೀರು ಇಳಿದಾದ ನಂತರ ನೀವು ಇದನ್ನು ನೆರಳಿನಲ್ಲಿ ಒಣಗಿಸಿ, ದಯವಿಟ್ಟು ಬಿಸಿಲಿನಲ್ಲಿ ಒಣಗಿಸ್ಬೇಡಿ, ನೆರಳಿನಲ್ಲಿ ಒಣಗಿಸಿ. ಇದಕ್ಕೆ ಒಳ್ಳೆಯ ಗಾಳಿ ತಾಕ್ತಾ ಇದ್ದರೆ ಚೆನ್ನಾಗಿದು ಒಣಗುತ್ತೆ, ಹಾಗೂ ನಿಮ್ಮ ಜರಿನೂ ಕೂಡ ಹಾಳಾಗೋದಿಲ್ಲ. ಸೀರೆಯು ಚೆನ್ನಾಗಿ ಒಣಗಿದ ನಂತರ ಐರನ್ ಮಾಡಿ ಇದನ್ನು ಎತ್ತಿಡಿ. ಸೊ ಸ್ನೇಹಿತರೆ, ತಿಳ್ಕೊಂಡಲ್ವಾ ಎಷ್ಟು ಈಸಿಯಾಗಿ ನ್ಯಾಚುರಲ್ ವಸ್ತುಗಳನ್ನು ಬಳಸಿಬಿಟ್ಟು ನಿಮ್ಮ ರೇಷ್ಮೆ ಸೀರೆಗಳನ್ನು, ಫ್ಯಾನ್ಸಿ ಸೀರೆಗಳನ್ನು, ಜರಿ ಸೀರೆಗಳನ್ನು ಹೇಗೆ ವಾಶ್ ಮಾಡಬಹುದು ಅಂತ. ಇಂದಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಇಷ್ಟ ಮಿತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ, ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಬೋದು. ಸೊ ಸ್ನೇಹಿತರೆ, ನಾನು ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು.